ಮನುಷ್ಯನ ಒಂದು ಮಾತು ಮೃಗಕ್ಕೊಂದು ಏಟು ಇದೇ ನನ್ನ ಕೊನೆ ನಿರ್ಧಾರ ಹಾಗಾದ್ರೆ ನನ್ನ ನಿರ್ಧಾರನೂ ಕೇಳಿ ನನ್ನ ಸ್ವಾತಿನ ನಾನು ಉಳಿಸ್ಕೊಂಡೇ ಉಳಿಸ್ಕೊತೀನಿ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಮುರಳಿ ಹೇಗೆ ಉಳಿಸ್ಕೋತೀಯೋ ಈ ಕೊಲೆ ಮಾಡಿದ್ದು ಸ್ವಾತಿ ಅಲ್ಲ ನಾನು 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 ಅಂತ ಹೇಳಿ ಅಪ್ರೂವರ್ ಆಗ್ತೀನಿ ಅದೇನೇ ಶಿಕ್ಷೆ ಬಂದ್ರು ನಾನು ಅನುಭವಿಸ್ತೀನಿ ಇದೆ ನನ್ನ ನಿರ್ಧಾರ ಏನೋ ಹೇಳ್ತಿದ್ಯಾ ನಿನ್ನ ತಮ್ಮಯ್ಯ ಅಂತೀನಿ ಕಣೋ ಮಗ್ನೆ ಅಂತ ಮಾತಾಡಬೇಡ ಏನು ಮರಳು ಮಾಡಿದಳು ಅವಳನ್ನ ಅವಳ ಬರಿ ಮಾತಗಾತೆ ಅನ್ಕೊಂಡಿದ್ದೆ ಆ ಮಾತಲ್ಲಿ ನಮ್ಮನ್ನೆಲ್ಲ ಮರಳು ಮಾಡ್ಬಿಟ್ಳು ಮಾತಗಾತೆ ಮಾತ್ರ ಅಲ್ಲ ಮಾಯಗಾತೆ ಅವಳು ಅವಳು ಮಾಯೆಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ಯಾ ಯಾವಳ ಮಾಡಿದ ಕೋಲ ನಿನ್ನ ತಲೆ ಮೇಲೆ ಹಾಕೋತೀನಿ ಅಂತ ಹೇಳಿದಲೋ ಉಚ್ಚಕ್ಕೆ ಚಿಡಿದಿದ್ಯಾ ನಿನಗೆ ಲೈ ಉದ್ದಿ ಹೇಳೆ ಸ್ವಾತಿನ ಉಳಿಸ್ಕೊಂತೀನಿ ಅಂತಿದ್ಯಾ ಸರಿ ಆದ್ರೆ ಆ ಕೋಲೆನ ನಿನ್ನ ತಲೆ ಮೇಲೆ ಹಾಕೊಂಡು ನನಗೆ ಸಂಕಟ ಕೊಡಬೇಡ ಕಣೋ ನಿನ್ನ ತಮ್ಮಯ್ಯ ಅಂತೀನಿ ಕಣೋ ನಿನ್ನ ಕೈ ಮುಗಿತೀನಿ ಕಣೋ ಮುರಳಿ ಬೇಡವೋ ಯಾಕ್ರೋ ಎಲ್ಲರೂ ಹೀಗೆ ಆಡ್ತಾ ಇದ್ದೀರಾ ಯಾರು ಕಣ್ಣು ಬಿತ್ತೋ ಈ ರಾಮ್ ಪ್ರಸಾದನ ಮನೆ ಮೇಲೆ ಈ ಪೈಸಾದೊಳ ಮಾತಾದ್ರು ಕೇಳ್ರು ಒಂದು ವೇಳೆ ನನ್ನ ಮಾತನ್ನ ದಿಕ್ಕರಿಸಿ ನಿನ್ನ ಕೋರ್ಟ್ ಹೋದ್ರೆ ಈ ಜನದಲ್ಲಿ ನಿನ್ನ ಕ್ಷಮಿಸಲ್ಲ ಅಪ್ಪ ನೀವು ನನ್ನನ್ನ ಕ್ಷಮಿಸದೆ ಹೋದ್ರೂ ಪರವಾಗಿಲ್ಲ ಆದ್ರೆ ನಾನು ಸ್ವಾತಿನ ಕಾಪಾಡಲಿಲ್ಲ ಅಂದ್ರೆ ನನ್ನನ್ನ ನಾನು ಯಾವತ್ತೂ ಕ್ಷಮಿಸಿಕೊಳ್ಳಕಾಗಲ್ಲ ಹೋಗೋದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಅಕಸ್ಮಾತ್ ಅಮ್ಮ ಏನಾದರೂ ಈ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ನೀವು ಹೀಗೆ ಆರಾಮಾಗಿ ಕೂರ್ತಿದ್ರಾಪ್ಪ ಅಮ್ಮನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರಿ ಹಾಗೆ ನಾನು ನನ್ನ ಸ್ವಾತಿನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತೀನಿ ನಮ್ಮಮ್ಮ ಹೇಗೆ ತಪ್ಪು ಮಾಡಿರಲ್ವೋ ಹಾಗೆ ನನ್ನ ಸ್ವಾತಿ ಕೂಡ ತಪ್ಪು ಮಾಡಿರಲ್ಲ ನಾನು ನನ್ನ ಸ್ವಾತಿ ನಂಬ್ತೀನಿ ಅರ್ಥೇಚ ಧರ್ಮೇಚ ಕಾಮೇಚ ಮೋಕ್ಷೇಚ ಅಹಂ ಏವಂ ನಾತಿ ಚರಾಮಿ ಅಂತ ಬದುಕೋದು ಮತ್ತೆ ಒಂಚೂರು ಕೇಳಲ್ವಲ್ಲೋ ಇವ್ರು ನೋಡಿದ್ರೆ ಇವ್ರು ಹಠ ಬಿಡಲ್ಲ ನೀನ್ ನಿನ್ನ ಹಠ ಬಿಡಲ್ಲ ತಪ್ಪನ್ನ ಸರಿಪಡಿಸ್ಬೇಕು ಅದು ಬಿಟ್ಟು ತಪ್ಪು ನಾನೇ ಮಾಡಿರೋದು ಅಂತ ನಿನ್ನ ತಲೆ ಮೇಲೆ ಹೊತ್ಕೊಂಡು ನನ್ನ ಹೊಟ್ಟೆ ಯಾಕೋ ಉರಿಸ್ತೀಯ ನಿನ್ನ ಜೀವನ ಹಾಳಾಗೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣೋ ನನಗೇನಾದರೂ ಪರವಾಗಿಲ್ಲ ಅಮ್ಮ ಆದರೆ ನನ್ನ ಸ್ವಾತಿಗೇನೂ ಆಗಬಾರ್ದು ಮಾಡ್ದಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ಬಾರ್ದು ಅವಳು ಹೊಟ್ಟೆಲಿ ಬೆಳೀತಿರೋ ಮಗು ಆ ಮಗು ಏನು ತಪ್ಪು ಮಾಡಿದೆಯಮ್ಮ ಆ ಮಗು ಜೈಲಲ್ಲಿ ಕಣ್ಬಿಡೋ ತರ ಆಗಬಾರ್ದಮ್ಮ ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ಆನರ್ BW1 ಇನ್ವೆಸ್ಟಿಗೇಷನ್ ಆಫೀಸರ್ ಲತಾ ಭರದ್ವಾಜ್ ಅವರನ್ನ ಕಟಕಟೆ ಕರೆಸಬೇಕು ಅಂತ ಕೇಳ್ಕೊಳ್ತೀನಿ ಇವರು ಆನರ್ ಓಕೆ ಪ್ರೊಸೀಡ್ ಇನ್ಸ್ಪೆಕ್ಟರ್ ಲತಾ ಇನ್ಸ್ಪೆಕ್ಟರ್ ಲತಾ ಅವರೇ ಇನ್ವೆಸ್ಟಿಗೇಷನ್ ಮಾಡಿದಾಗ ಸ್ವಾತಿನೇ ಕೊಲೆ ಮಾಡಿದ್ದು ಅಂತ ನಿಮಗೆ ಹೇಗೆ ಗೊತ್ತಾಯಿತು ಯಾವಾಗ ಗೊತ್ತಾಯಿತು ಸರ್ ಈ ಕೊಲೆ ಆದಾಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಮಗೆ ತುಂಬಾನೇ ತೊಂದರೆ ಆಯಿತು ಯಾಕಂದ್ರೆ ಘಟನೆ ನಡೆಸ ಸ್ಥಳಕ್ಕೆ ಹೋದಾಗ ಅಲ್ಲಿ ಪರಿಶೀಲನೆ ಮಾಡಿದಾಗ ನಮಗೆ ಒಂದೇ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿಲ್ಲ
ಫೋರೆನ್ಸಿಕ್ ಅವರಿಗೂ ಅಷ್ಟೇ ಈ ಕೇಸ್ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಆಪಾದಿತ ಸ್ವಾತಿ ತುಂಬಾನೇ ಚಾಲಾಕಿ ಕೊಲೆ ಮಾಡೋದಲ್ಲದೆ ಇದ್ದಿದ್ದ ಸಾಕ್ಷ್ಯಾಧಾರಗಳನ್ನೆಲ್ಲ ಅಳಿಸಿ ಹಾಕಿದ್ದಾರೆ ಆಮೇಲನು ಆ ಅಪಾರ್ಟ್ಮೆಂಟ್ ನ ಪ್ರೆಸಿಡೆಂಟ್ ಮತ್ತೆ ಸೆಕ್ಯೂರಿಟಿನ ವಿಚಾರಿಸಿದಾಗ ಒಂದಷ್ಟು ಮಾಹಿತಿಗಳು ಸಿಕ್ತು ಈ ಕೇಸ್ ಈಜಿಯಾಗಿ ಸಾಲ್ವ್ ಆಗಿದ್ದು ಒಂದು ಫಿಂಗರ್ ರಿಂಗ್ ಇಂದ ಅದನ್ನ ಈಗಾಗಲೇ ಸಬ್ಮಿಟ್ ಮಾಡಿದೀವಿ ಬಹುಶಃ ಆ ರಿಂಗ್ ಸಿಗ್ಲಿಲ್ಲ ಅಂದ್ರೆ ನಾವು ಈ ಕೇಸ್ ನ ಸಾಲ್ವ್ ಮಾಡಕ್ಕೆ ಆಗ್ತಾನೆ ಇರಲಿಲ್ಲ ಓಕೆ ನೀವು ಇನ್ ಹೊರಡಬಹುದು ಸರ್ ಕೊಲೆಯಾಗಿದ ರಾತ್ರಿ ಸುಮಾರು ಒಂದು 10 ವರೆಗೆ ಇವರು ಇವರ ನಾದಿ ಇಬ್ರು ಬರೋದನ್ನ ಗಮನಿಸಿ ವಿಚಾರಿಸಿದೆ ಆದರೆ ಆ ಕೊಲೆ ಮಾಡಿದ ಇವರೇ ಅಂತ ನನಗೆ ಅವಾಗ ಗೊತ್ತಿರಲಿಲ್ಲ ಸರಿ ನಿಮ್ಮನ್ನ ಹೊರಡಬಹುದು ಸ್ವಾತಿಯವರೇ ಈ ಕೇಸ್ ಬಗ್ಗೆ ನೀವೇನಾದರೂ ಹೇಳೋದಿದೆಯಾ ಇಲ್ಲ ಯುವರ್ ಆನರ್ ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನನ್ನನ್ನು ನಾನು ರಕ್ಷಿಸ್ಕೊಳ್ಳೋಕ್ಕೋಸ್ಕರ ಅವನ್ನ ದೂಡಿದೆ ಅಷ್ಟೇ ಅವನ್ನ ಕೊಲೆ ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ನನಗಿರಲಿಲ್ಲ ಆದರೂ ಇದು ಕೊಲೆ ಆಗಿರೋದ್ರಿಂದ ನನ್ನ ತಪ್ಪನ್ನ ನಾನು ಒಪ್ಪಿಕೊತೀನಿ ಈ ಕೇಸಿನ ತೀರ್ಪನ್ನು ಮಧ್ಯಾಹ್ನ ನೀಡಲಾಗುವುದು ಸೊ ದ ಕೋರ್ಟ್ ಇಸ್ ಅರ್ಜೆಂಟ್ ಮೇಡಮ್ ಮೇಡಮ್ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ ಆ ಸ್ವಾತಿಗೆ ಗಲ್ ಶಿಕ್ಷೆ ಆಗೋದು ಗ್ಯಾರಂಟಿ ಅಲ್ವಾ 100% ಸ್ವತಃ ಸ್ವಾತಿ ತಾನೇ ಕೊಲೆ ಮಾಡಿದ್ದು ಅಂತ ಒಪ್ಪಿಕೊಂಡಿದ್ದಾಳಲ್ಲ ಅದಕ್ಕೆ ಬೇಕಾದ ಸಾಕ್ಷ್ಯ ಆಧಾರಗಳು ಕೂಡ ನಮ್ಮ ಹತ್ರ ಇದೆ ಹೀಗಿರುವಾಗ ಅವಳು ಹೇಗೆ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಮೇಡಮ್ ನನಗಂತೂ ತುಂಬಾ ಖುಷಿ ಆಗ್ತಿದೆ ಹಾಗೆ ಇನ್ನೊಂದು ವಿಷಯ ಅದೇ ಮುರುಳಿ ನನ್ನ ಮೈದನ ಇದಾನಲ್ಲ ಅವನು ಕೊಲೆನ ಸ್ವಾತಿ ಮಾಡಿಲ್ಲ ತಾನು ಮಾಡಿರೋದು ಅಂತ ಒಪ್ಪಿಕೊಳ್ಳೋದಕ್ಕೆ ಬರ್ತಿದ್ದ ಅವನ ಹೇಗೋ ಮಾಡಿ ತಡೆದಿದ್ದೀವಿ ತೀರ್ಪು ನೀಡಕ್ಕೆ ಎಷ್ಟೊತ್ತಾಗುತ್ತೆ ಮೇಡಮ್ ಡಿಸಿಷನ್ ಏನು ಚೇಂಜ್ ಮಾಡಲ್ಲ ತಾನೆ ನಮ್ಮ ಪರವಾಗಿ ಇರುತ್ತಲ್ವಾ ಡೌಟೇ ಬೇಡ ಸ್ವಾತಿಗೆ ಶಿಕ್ಷೆ ಆಗೋದು ಕನ್ಫರ್ಮ್ ಅಮ್ಮ ನೀವು ತಪ್ಪು ಒಪ್ಪಿಕೊಳ್ಳಬಾರದಿತ್ತು ಐಜಿ ಮಗ ಪ್ರಶಾಂತ್ ಸಂಬಂಧಪಟ್ಟಿರೋ ವಿಡಿಯೋನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ನೀವು ನಿರಪರಾಧಿ ಅಂತ ಸಾಬೀತಾಗ್ತಿತ್ತು ತಪ್ಪು ಮಾಡಿಬಿಟ್ರಿ ಇಲ್ಲಮ್ಮ ನಾನು ಸರಿನೇ ಮಾಡಿದ್ದೀನಿ ಐಜಿ ಮಗ ಇಂತ ನೀಚ ಅಂತ ಸ್ವತಃ ಐಜಿ ಅವರಿಗೆ ಗೊತ್ತಿರಲಿಲ್ಲ ಅವರ ಮಾವ ಎಂಎಲ್ಎ ರಾಜಕೀಯದ ಭವಿಷ್ಯಕ್ಕಾಗಿ ಹೀಗೆ ಮಾಡಿದ್ರು ಇದರಲ್ಲಿ ಐಜಿ ತಪ್ಪು ಮಾಡಿಲ್ಲ ಅಂದಮೇಲೆ ಆ ವಿಡಿಯೋ ಇಟ್ಕೊಂಡು ಐಜಿ ಮಗ ತಪ್ಪು ಮಾಡಿರೋದಕ್ಕೆ ಅವ್ರು ಕೆಟ್ಟವರು ಅಂತ ತೋರಿಸಿ ಅವ್ರ ಮರ್ಯಾದೆ ಕಳೆಯೋದು ಎಷ್ಟು ಮಟ್ಟಕ್ಕೆ ಸರಿ ನೀವೇ ಹೇಳಿ ಆದರೂ ನಿಮಗೆ ಶಿಕ್ಷೆ ಆಗೋದನ್ನ ನನಗೆ ನೋಡೋಕ್ಕಾಗಲ್ಲಮ್ಮ ನಾನು ಹಣೆ ಬರೆದಲ್ಲಿ ವಿಧಿ ಹೀಗೆ ಬರೆದಿದೆ ಅಂದರೆ ಅದನ್ನು ಯಾರು ತಾನೇ ಬದಲಾಯಿಸೋಕ್ಕೆ ಸಾಧ್ಯ ಹೇಳಿ ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದನ್ನು ಅನುಭವಿಸೋಕೆ ನಾನು ರೆಡಿಯಾಗಿದ್ದೀನಿ